ಪ್ರಧಾನಿ ಮೋದಿ ಕಾಂಗ್ರೆಸ್ನ ಗೋಸುಂಬೆತನವನ್ನ ಬಿಚ್ಚಿಟ್ಟಿದ್ದಾರೆ ಅಂತ ಶಾಸಕ ಸಿಟಿ ರವಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಹಿರಿತನವನ್ನ ಲೋಕಸಭೆಯಲ್ಲಿ ತೋರಿಸುವ ಬದಲು ಅವರ ನಾಯಕರಿಗೆ ಬುದ್ಧಿ ಹೇಳಿ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಭಗವದ್ಗೀತೆ ಮಾತಾಡ್ತಾರೆ, ಅವರದ್ದೇ ಸರ್ಕಾರ ಇರುವ ರಾಜ್ಯದಲ್ಲಿ ಕೊಲೆಗಳು ನಡೀತಾ ಇವೆ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನರಹಂತಕ ಅಂದವರಿಗೆ ಉತ್ತರ ಕೊಟ್ಟಿದ್ದಾರೆ, ಕರ್ಣನಾದಿಯಾಗಿ ಎಲ್ಲರೂ ಅಭಿಮನ್ಯುವನ್ನು ಸುತ್ತುವರಿದುಕೊಳ್ತಾರೆ, ಆಮೇಲೆ ಕರ್ಣನ ರಥ ಹೂತ್ಕೊಂಡಿದ್ದಾಗ ಅರ್ಜುನನಿಗೆ ಕೃಷ್ಣ ಬಾಣ ಬಿಡಲು ಹೇಳ್ತಾರೆ, ಆಗ ಕರ್ಣ ಇದು ನ್ಯಾಯಸಮ್ಮತ ಅಲ್ಲ ಅಂತ ಹೇಳ್ತಾನೆ ಅಂತ ಹೇಳಿದರು. ನೌಶನ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ನಡ್ಕೊಳ್ತಾ ಇದೆ. ಅದೇ ರೀತಿ ಮಠಗಳನ್ನ ಸ್ವಾಮೀಜಿಗಳನ್ನ ಅವರ ಅಧಿಕಾರವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಹೊರಟಿದೆ. ಮಠಗಳಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಜನರ ನಂಬಿಕೆ, ಧಾರ್ಮಿಕ ನಂಬಿಕೆಯೇ ಹೊರತು ಜನರ ಶ್ರದ್ಧೆಯೇ ಹೊರತು ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕಾರ ಅಲ್ಲ. ಸರ್ಕಾರ ಯಾವುದೇ ರೀತಿಯಲ್ಲಿ ಅವ್ರ ಮೇಲೆ ನಿಯಂತ್ರಣ ಹೋಗ್ತಕ್ಕಂಥದ್ದು ಅದು ಹಿಂದೂ. ಓಕೆ, ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಕಾಂಗ್ರೆಸ್ನ ಸಂಸದರು ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಕರೆಕ್ಟ್ ಮೋದಿ ಅವರು ಮಾಡಿದ್ದು, ಕಾಂಗ್ರೆಸ್ನವರ ಗೋಸುಂಬೆತನವನ್ನು ಪ್ರಧಾನಿ ಅವರು ಬಿಚ್ಚಿಟ್ಟಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಹಿರಿತನವನ್ನು ಲೋಕಸಭೆಯಲ್ಲಿ ತೋರಿಸೋದ್ರ ಬದಲು ಅವರ ನಾಯಕರಿಗೆ ಬುದ್ಧಿ ಹೇಳಬೇಕು ಅಂತ ಹೇಳಿದರು. ಅವ್ರ ರಾಜ್ಯದಲ್ಲಿ ಅವ್ರ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ಹೇಳಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ, ನಮ್ಮ ಕರ್ತವ್ಯ, ಅದನ್ನು ಮಾಡಿದ್ದಾರೆ ಪ್ರಧಾನ ಮಂತ್ರಿಗಳು. ಡೆವಲಪ್ಮೆಂಟ್ ವಿಷಯದಲ್ಲಿ ಅಟಲ್ಜಿ ಕಲಬುರಗಿ ಬೀದರ್ಗೆ ರೈಲ್ವೆ ಲೈನಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದು, ಇಡೀ ಕಾಂಗ್ರೆಸ್ 10 ವರ್ಷ ಬರೀ 37 ಕಿಲೋಮೀಟ್ರ್ ರೈಲ್ವೆ ಲೈನ್ ಹಾಕಿದ್ದು, ಉಳಿದ 73 ಕಿಲೋಮೀಟ್ರ್ ರೈಲ್ವೆ ಲೈನ್ ಹಾಕಿದ್ದು BJP ಸರ್ಕಾರ, ಅದನ್ನು ಪೂರ್ಣಗೊಳಿಸಿದ BJP ಸರ್ಕಾರ. ಹೇಳಬೇಕಲ್ಲ ನಾವು, 10 ವರ್ಷ ನೀವು 37 ಕಿಲೋಮೀಟ್ರಿಗೆ ರೈಲ್ವೆ ಲೈನ್ ಹಾಕಿದ್ರಿ, ನಾವು 4 ವರ್ಷದಲ್ಲಿ 73 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಮಾಡಿದ್ದೀವಿ ಅಂತ ಹೇಳೋದು ಹೇಳಬೇಕಲ್ಲ. ಇದು ಅದನ್ನು ಹೇಳೋ ಕೆಲಸ ಮಾಡಿದ್ದಾರೆ. ಭಾರತ ವಿಭಜನೆ ಇವ್ರು ಮಾತು ಕೊಟ್ಟಿದ್ರು, ಪ್ರಧಾನಮಂತ್ರಿಯ ಗೌರವವನ್ನು ಮರೆತು ಪರಮ ಪ್ರಧಾನಮಂತ್ರಿಯನ್ನು ನರಹಂತಕ ಅಂತ ಕರೀತಾರಲ್ಲ ಇವರು, ಆವಾಗ ಅವ್ರಿಗೆ ಗೊತ್ತಿಲ್ವಾ ದೇಶದ ಪ್ರಧಾನಮಂತ್ರಿಯ ಗೌರವ ಉಳಿಸ್ಬೇಕು ಅಂಥೇಳಿ ಹಾಗೆ ಕರೆಯುವವರಿಗೆ. ಈಗ ವಾಸ್ತವಿಕ ಸಂಗತಿಯನ್ನು ಹೇಳಿದ್ರೆ ಕರ್ನಾಟಕದಲ್ಲಿ ರಾಜಕೀಯ ಹತ್ಯೆ ಆಗ್ತಾ ಇದೆ ಅನ್ನೋದ್ರ ಸತ್ಯ ಸಂಗತಿ ಹೇಳಿದ್ರೆ ಯಾಕೆ ಸಂಕಟ?